3000ಕ್ಕೂ ಹೆಚ್ಚು ಆರೋಗ್ಯ ಕಿಟ್ ವಿತರಣೆ ಮಾಡಿದ ಜೆಡಿಎಸ್ ನಾಯಕಿ. ಮನುಕುಲಕ್ಕೆ ಮಾರಕವಾಗಿ ಪರಿಣಮಿಸಿರುವ ಕೊರೋನಾ ಎರಡನೇ ಅಲೆ ದೇಶದಲ್ಲಿ ಮರಣ ಮೃದಂಗ ಬಾರಿಸುತ್ತಿದೆ. ಮತ್ತೊಂದು ಕಡೆ ಕೊರೋನಾ ಅಲೆ ತಡೆಯಲು ಸಂಘ ಸಂಸ್ಥೆಗಳು ತಮ್ಮ ಕೈಲಾದ ಸಹಾಯ ಹಸ್ತ ಚಾಚುತ್ತಿವೆ. ಕೋಲಾರದಲ್ಲಿ ಜೆಡಿಎಸ್ ನಾಯಕಿ ಕುರ್ಕಿ ರಾಜೇಶ್ವರಿ 3000 ಎನರ್ಜಿ ಆರೋಗ್ಯ ಕಿಟ್ಗಳನ್ನ ಉಚಿತವಾಗಿ ಗ್ರಾಮಗಳಲ್ಲಿ ಹಂಚಿಕೆ ಮಾಡಿತು. ತಾಲೂಕಿನ ನರಸಾಪುರ ಗ್ರಾಮದಲ್ಲಿ ಆರೋಗ್ಯ ಕಿಟ್ಗಳ ವಿತರಣೆಗೆ ಚಾಲನೆ ನೀಡಿದ್ರು. ಮಾಸ್ಕ್, ತಂಪು ಪಾನೀಯ ಮತ್ತು ಗ್ಲೂಕೋಸ್ ಪ್ಯಾಕೆಟ್ಗಳನ್ನ ಒಳಗೊಂಡ ಆರೋಗ್ಯ ಕಿಟ್ಗಳನ್ನ ವಿತರಿಸಲಾಯಿತು. ನರಸಾಪುರ ಆರೋಗ್ಯ ಕೇಂದ್ರದ ಆಶಾ ಕಾರ್ಯಕರ್ತರು, ಆರೋಗ್ಯ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ನರಸಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರ್ಕಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 3000ಕ್ಕೂ ಹೆಚ್ಚು ಕಿಟ್ಗಳನ್ನ ಇದೇ ವೇಳೆ ವಿತರಿಸಲಾಯಿತು. ಇನ್ನು ಜಿಲ್ಲೆಯಲ್ಲಿ ಕೊರೋನಾ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಸೋಂಕಿತರ ಸಾವಿನ ಪ್ರಮಾಣ ಕೂಡ ಹೆಚ್ಚಾಗುತ್ತಿದೆ. ಜಿಲ್ಲೆಗೆ ಉಸ್ತುವಾರಿ ಸಚಿವರು ಇಲ್ಲದೆ ಅಧಿಕಾರಿ ವರ್ಗವನ್ನ ನಂಬಿ ಕೊರೋನಾ ತಡೆಗಟ್ಟಲು ಸಾಧ್ಯವಿಲ್ಲ. ಯಾವುದೇ ಸಮಸ್ಯೆಗಳನ್ನ ಅಧಿಕಾರಿ ವರ್ಗಕ್ಕೆ ತಂದರೂ ಅವರು ಸಂಬಂಧಪಟ್ಟ ಸಚಿವರ ಜೊತೆ ನೋಡಬೇಕಾಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆಗಳನ್ನ ಬಗೆಹರಿಸಬಹುದು. ಕೂಡಲೇ ಜಿಲ್ಲೆಗೆ ಉಸ್ತುವಾರಿ ಸಚಿವರು ನೀಡಬೇಕೆಂದು ಜೆಡಿಎಸ್ ನಾಯಕಿ ಕುರ್ಕಿ ರಾಜೇಶ್ವರಿ ಸರ್ಕಾರವನ್ನ ಒತ್ತಾಯಿಸಿದ್ರು. ಕೊರೋನಾ ಎರಡನೇ ಅಲೆ ವಿಶ್ವದ ಎಲ್ಲೆಡೆ ವ್ಯಾಪಿಸಿದ್ದು ಸಮೂಹ ಮಾಧ್ಯಮ ಅಂದ್ರೆ ಜನರವರೆಗೂ ಈ ಸರಿ ತಲುಪಿರೋದ್ರಿಂದ ಎಲ್ಲಾ ಕಡೆ ಸಾವಿನ ಪ್ರಕರಣಗಳು ರೈಸ್ ಹೆಚ್ಚಾಗಿದೆ. ಇಂಥ ಸಮಯದಲ್ಲಿ ಜನರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಇಮ್ಯುನಿಟಿ ಬೂಸ್ಟರ್ಸ್, ಗ್ಲೂಕೋಸ್, ಸಿ ವಿಟಮಿನ್ ಗ್ಲೂಕೋಸ್ ಹಾಗೂ ಕೋಕೋನಟ್ ವಾಟರ್ ಮತ್ತು ಸೀಬೆಹಣ್ಣಿನ ರಿಯಲ್ ಫ್ರೂಟ್ ಜ್ಯೂಸ್ನ ನಾವು ಇವತ್ತು ಅಧಿಕಾರಿ ವರ್ಗ, ಆರೋಗ್ಯ ಅಧಿಕಾರಿ, ಪೊಲೀಸ್ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು, ಸೊಸೈಟಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಮೆಂಬರ್ಸು ನಾವೆಲ್ಲ ಸೇರಿ ಇಲ್ಲಿ ಪೂರ್ತಿ ನಮ್ಮ ಗ್ರಾಮ ಪಂಚಾಯತಿಗೆ ಒಟ್ಟು 3000 ಕಿಟ್ನ ವಿತರಣೆ ಮಾಡಿದ್ವಿ. ಈ ದಿವಸ ಜನರ ಆರೋಗ್ಯ ಸುಧಾರಿಸಲಿ ಅಂತ ಹಾರೈಸಿದ್ವಿ. ಇಲ್ಲಿ ನಮ್ಮ ಹಾಸ್ಪಿಟಲ್ ಹತ್ರ ಇವತ್ತು ವ್ಯಾಕ್ಸಿನ್ ಹಾಕ್ತಾ ಇದ್ದಾರೆ. ಎಲ್ಲರೂ ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅಂತ ಎಲ್ಲ ಜನರಲ್ಲು ಕೋರ್ಕೊಳ್ತಿದ್ದೀನಿ. ನಮ್ಮ ಜಿಲ್ಲೆಗೆ ರಾಜ್ಯ ಸರ್ಕಾರ ಉಸ್ತುವಾರಿ ಮಿನಿಸ್ಟ್ರನ್ನ ಹಾಕ್ಕೊಡ್ಬೇಕು. ಅಣ್ಣ, ಇಲ್ಲಿ ಅವ್ಯವಸ್ಥೆ ಜಾಸ್ತಿ ಆಗಿದೆ. ಎಷ್ಟೇ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅವರು ಪ್ರಾಣಕ್ಕೂ ಜೀವಕ್ಕೂ ಬೆಲೆ ನೀಡದೆ ಸರ್ವಿಸ್ ಮಾಡ್ತಿದ್ರು ಸಹ ಮೇಂಟೆನೆನ್ಸ್ ಇಲ್ಲದೆ ನಿನ್ನೆ ಎಸ್ಎನ್ಆರ್ ಹಾಸ್ಪಿಟ್ಲಲ್ಲಿ 4 ಸಾವಾಗುವಂಥ ಸಂದರ್ಭಗಳು ಕ್ರಿಯೇಟ್ ಆಗಿದೆ. ಇದನ್ನು ಉಸ್ತುವಾರಿ ಮಿನಿಸ್ಟರ್ ಕೈ ನಮ್ಮ ಕೈಗೆ ಸಿಗೋಂಗಿದ್ರೆ ನಾವು ನಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳಾಗ್ಬೋದು ಅಥವಾ ಇಲ್ಲಿನ ಶಾಸಕರಾಗಲಿ ಡಿಸ್ಕಸ್ ಮಾಡಿ ಸರ್ಕಾರನ ರೀಚ್ ಮಾಡಿಸ್ಬೋದು. ಹಾಗಾಗಿ ಸರ್ಕಾರನ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಮಿನಿಸ್ಟರ್ ನೀಡಬೇಕಂತ ಒತ್ತಾಯ ಮಾಡ್ತಿದ್ದೀವಿ. 2000 ಕಿಟ್ನ 3000 ಕುಟುಂಬಗಳಿದೆ ನರಸಾಪುರ ಗ್ರಾಮ ಪಂಚಾಯತಿ ಅಂದ್ರೆ ವ್ಯಾಪ್ತಿಯಲ್ಲಿ ಕುರ್ಕಿ, ಕಲ್ಲಳ್ಳಿ ಗ್ರಾಮ ಹಾಗೂ ನರಸಾಪುರ ಪ್ರಾಪರ್ ಅಲ್ಲಿ 3000 ಕುಟುಂಬಗಳಿಗೂ ನಾವು ಪ್ರತಿ ಮನೆಗೂ ಒಂದೊಂದು ಕಿಟ್ನ ವಿತರಣೆ ಮಾಡ್ತೀವಿ.